ನಮಸ್ಕಾರ ಸ್ನೇಹಿತರ ಗೈಡ್ಲೈನ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ ಇವತ್ತಿನ ಮಾಹಿತಿಯನ್ನು ನೋಡುವ ಮೊದಲು ನಮ್ಮ ಗೈಡ್ಲೈನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರನ ಮೇಲೆ ಗಿಡ ಬೆಳೆದ ದೇಶ ಚೀನಾ. ಚಾಂಗೈ 4 ಎನ್ನುವ ಲ್ಯಾಂಡರ್ನ ಸಹಾಯದಿಂದ ಪೊಟ್ಯಾಟೊ, ರೇಪ್ ಸೀಡ್ಸ್, ಟೊಮ್ಯಾಟೊ, ಕಾಟನ್ ಸೀಡ್ಸ್ ಮುಂತಾದ ಬೀಜಗಳನ್ನು ಬಿತ್ತಲಾಯಿತು. ಆ ಬಿತ್ತನೆಯಲ್ಲಿ ಚಂದ್ರನ ಮೇಲೆ ಬೆಳೆದ ಗಿಡ ಕಾಟನ್, ಅಂದರೆ ಹತ್ತಿ ಗಿಡ. ಈ ಹತ್ತಿ ಗಿಡವನ್ನು ಬೆಳೆಯಲು ಅವುಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಮತ್ತು ವಾತಾವರಣವನ್ನು ಕಲ್ಪಿಸಿಕೊಡಲಾಯಿತು. ಚಂದ್ರನ ಮೇಲೆ ಬೆಳೆದ ಮೊಟ್ಟ ಮೊದಲ ಗಿಡ ಎನ್ನುವ ಹೆಗ್ಗಳಿಕೆಗೆ ಹತ್ತಿ ಅಥವಾ ಕಾಟನ್ ಪ್ಲಾಂಟ್ ಖ್ಯಾತಿಯಾಗಿದೆ. ಸ್ನೇಹಿತರೆ, ನೀವು ಯಾವತ್ತಾದರೂ ಕಂಪೇರ್ ಮಾಡಿದ್ದೀರಾ ಒಂದು ಟನ್ ಐಫೋನಲ್ಲಿ ಸಿಗುವ ಬಂಗಾರ ಮತ್ತು ಒಂದು ಟನ್ ಗಣಿಮಣ್ಣಿನಲ್ಲಿ ಸಿಗುವ ಬಂಗಾರ ಎಷ್ಟಿರುತ್ತೆ ಎಂದು? ಸ್ನೇಹಿತರೆ, ಒಂದು ಟನ್ ಗಣಿ ಮಣ್ಣಿನಲ್ಲಿ ಸಿಗುವ ಬಂಗಾರವು ಒಂದು ಟನ್ ಐಫೋನಲ್ಲಿ ಸಿಗುವ 300 ಪಟ್ಟು ಬಂಗಾರಕ್ಕಿಂತ ಕಡಿಮೆ ಆಗಿರುತ್ತದೆ. ಸ್ನೇಹಿತರೆ, ಇದರರ್ಥ ಒಂದು ಟನ್ ಐಫೋನಲ್ಲಿ ಸಿಗುವ ಬಂಗಾರ 300 ಪಟ್ಟು ಒಂದು ಟನ್ ಗಣಿಯಲ್ಲಿ ಸಿಗುವ ಬಂಗಾರಕ್ಕಿಂತ ಹೆಚ್ಚಾಗಿರುತ್ತದೆ. ಸ್ನೇಹಿತರೆ, ಕ್ರಿಪಿಯೋಗಡಸ್ ಮೆಟಾಲಿಡೋರಸ್ ಎನ್ನುವ ಬ್ಯಾಕ್ಟೀರಿಯಾವು ತುಕ್ಕು ಹಿಡಿದ ಅಥವಾ ವಿಷಕಾರಿ ಲೋಹವನ್ನು ತಿನ್ನುವುದರ ಮೂಲಕ ತಾನು ಗೋಲ್ಡನ್ ಕಣಗಳನ್ನು ಅಂದರೆ ಬಂಗಾರದ ಕಣಗಳನ್ನು ವಿಸರ್ಜನೆ ಮಾಡುತ್ತದೆ. ಕೆಲ ವಿಜ್ಞಾನಿಗಳ ಪ್ರಕಾರ ಈ ಬ್ಯಾಕ್ಟೀರಿಯಾದಲ್ಲಿ ನಡೆಯುವ ಪ್ರೋಸೆಸ್ಸನ್ನು ನಾವು ಆರ್ಟಿಫಿಷಿಯಲ್ ಆಗಿ ಮಾಡುವುದರ ಮೂಲಕ ಬಂಗಾರದ ಕಣಗಳನ್ನು ತಯಾರಿಸಬಹುದು ಎಂದು ಹೇಳುತ್ತಿದ್ದಾರೆ.